ಮೂರನೇ ಬಾರಿ ಅಗ್ನಿ ಪರೀಕ್ಷೆಗೆ ನಿಖಿಲ್ ಕುಮಾರಸ್ವಾಮಿ ಸಜ್ಜಾಗಿರೋದು ಮಂಡ್ಯ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ ಅಪ್ಪನ ಕ್ಷೇತ್ರದಿಂದ ಈಗ ಮತ್ತೆ ಅದೃಷ್ಟ ಪರೀಕ್ಷೆಗಳಿತಾ ಇದ್ದಾರೆ ಇದು ಮೂರನೇ ಬಾರಿ ಅವರು ಅದೃಷ್ಟ ಪರೀಕ್ಷೆಗಳಿತಾ ಇರೋದು ಜೊತೆಗೆ ಚನ್ನಪಟ್ಟಣದಲ್ಲಿರೋದು ದೋಸ್ತಿ ವರ್ಸಸ್ ಕಾಂಗ್ರೆಸ್ನ ನೀರಹಣ ಯೋಗೇಶ್ವರ್ ವಿರುದ್ಧ ಸಮರ ಸಾರಿರೋದು ಮೈತ್ರಿ ನಾಯಕ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿ ಅಲ್ಲಿಂದ ಕಣಕ್ಕಿಳಿದಿರುವಂತ ಯೋಗೇಶ್ವರ್ಗೆ ನಿಖಿಲ್ಲಿಗ ಪೈಪೋಟಿ ಕೊಡೋದಕ್ಕೂ ಮುಂದಾಗಿದ್ದಾರೆ ಜೊತೆಗೆ ಕುಮಾರಸ್ವಾಮಿ ಪಾಲಿಗೆ ಚನ್ನಪಟ್ಟಣ ಪ್ರತಿಷ್ಠಾಕನ ಯಾಕಂದ್ರೆ ಕುಮಾರಸ್ವಾಮಿ ಅವರ ಕ್ಷೇತ್ರ ಅದು ಆ ಕ್ಷೇತ್ರವನ್ನ ಉಳಿಸಿಕೊಳ್ಳುವಂತ ಸವಾಲು ಅವರ ಎದುರಿಗೆ ಕೇಂದ್ರ ಸಚಿವರಾದ ಮೇಲೆ ಎಚ್ಡಿಕೆ ಗೆರುವಂತ ಮೊದಲ ಟಾಸ್ಕ್ ಇದು ಅತ್ತ ಡಿಕೆ ಬ್ರದರ್ಸ್ ಕೂಡ ಎಚ್ಡಿಕೆ ಮಣಿಸೋದಕ್ಕೆ ಒಂದಾಗಿದ್ದಾರೆ ಬದ್ಧ ವೈರಿಗಳು ಒಂದಾಗಿದ್ದಾರೆ ಡಿಕೆ ಬ್ರದರ್ಸ್ ಮತ್ತು ಯೋಗೇಶ್ವರ್ ಸೋಲಿಸಬೇಕು ಎಚ್ಡಿಕೆ ಅಂತ ಪಣ ತೊಟ್ಟಿದ್ದಾರೆ ಆದರೆ ಈ ಪಡೆಯನ್ನ ಸೋಲಿಸೋದಕ್ಕೆ ಚನ್ನಪಟ್ಟಣದಲ್ಲಿ ತಮ್ಮ ಮಗನನ್ನೇ ಕಣಕ್ಕಿಳಿಸು ತೊಡೆತಟ್ಟಿದ್ದಾರೆ ದಳಪತಿ ಸವಾಲುಗಳು ಜೋರಿದೆ ಆ ಸವಾಲುಗಳನ್ನು ಹೇಗೆ ಎದುರಿಸಿ ಯಾರು ಇಲ್ಲಿ ವಿಜಯ ಪತಾಕೆ ಹಾರಿಸುತ್ತಾರೆ ಅನ್ನೋದೇ ಇರುವಂತ ಸದ್ಯದ ಕುತೂಹಲ ಏನು ಲೆಕ್ಕಾಚಾರ ನಿಖಿಲ್ ಸ್ಪರ್ಧೆಗೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಎರಡೆರಡು ಚುನಾವಣೆ ಸೋಲಾದ ಮೇಲೆ ಈ ಬಾರಿ ಗೆಲ್ಲಬೇಕಾದಂತ ಒತ್ತಡ ನಿಖಿಲ್ ಪಾಲಿಗಿದೆ ಆದರೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ನಲ್ಲಿ ಇನ್ಯಾವ ಸಮರ್ಥ ಅಭ್ಯರ್ಥಿ ಇಲ್ಲ ಯೋಗೇಶ್ವರ್ ವಿರುದ್ಧವಾಗಿ ನಿಲ್ಲಬೇಕು ಅಂತ ಎಂಟನೇ ಬಾರಿ ಯೋಗೇಶ್ವರ್ ಕಣಕ್ಕಿಳಿತಾ ಇರೋದು ಐದು ಬಾರಿ ಗೆದ್ದಿದ್ದಾರೆ ಕಳೆದೆರಡು ಬಾರಿ ಸೋತಿದ್ದಾರೆ ದೇವೇಗೌಡರು ಕುಮಾರಸ್ವಾಮಿ ಕುಟುಂಬದ ಹೆಸರಿನ ಬಲದಿಂದ ನಿಖಿಲ್ರನ್ನ ಗೆಲ್ಲಿಸಿಕೊಳ್ಳಬಹುದು ಎನ್ನುವಂತ ಲೆಕ್ಕಾಚಾರ ಇದೆ ಜೊತೆಗೆ ಡಿಕೆ ಬ್ರದರ್ಸ್ ಎದುರಿಸಬೇಕು ಅಂತಂದ್ರೆ ದೇವೇಗೌಡರ ಕುಟುಂಬದ ಅಭ್ಯರ್ಥಿಯೇ ಬೇಕು ಮೈತ್ರಿ ಪಕ್ಷ ಬಿಜೆಪಿಯ ಬೆಂಬಲ ಸಿಕ್ಕಿದೆ ಆ ಬೆಂಬಲದೊಂದಿಗೆ ಗೆಲ್ಲಿಸಿಕೊಳ್ಳಬಹುದು ಅನ್ನುವಂತ ಲೆಕ್ಕಾಚಾರ ಹಾಗೇನೇ ಒಂದು ರೀತಿ ಅನಿವಾರ್ಯ ಕೂಡ ಜೆಡಿಎಸ್ ಪಾಲಿಗೆ ಯಾಕಂದ್ರೆ ಹಳೆ ಮೈಸೂರಲ್ಲಿ ಜೆಡಿಎಸ್ ಗೆ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಬೇಕಾದಂತಹ ಒತ್ತಡ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ವಿರುದ್ಧ ಸ್ಪರ್ಧೆಗಳಿರುವ ನಿಖಿಲ್ ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾರೆ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ನಿಖಿಲ್ ಸ್ಪರ್ಧೆಗೆ ಮುಂದಾದರು ಮೂರು ಕ್ಷೇತ್ರ ಗೆದ್ದು ಮೋದಿ ಕೈ ಬಲಪಡಿಸುತ್ತೇವೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಎರಡು ಬಾರಿ ನಿಖಿಲ್ರನ್ನ ಕುತಂತ್ರದಿಂದ ಸೋಲಿಸಲಾಯಿತು ಕಾಂಗ್ರೆಸ್ ಕುತಂತ್ರ ರಾಜಕಾರಣದಿಂದ ಸೋಲಿಸಿತು ಈ ಬಾರಿ ಚನ್ನಪಟ್ಟಣದ ಜನ ಕಾಂಗ್ರೆಸ್ನ ಕುತಂತ್ರಕ್ಕೆ ಒಳಗಾಗಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿರುವ ಕುಮಾರಸ್ವಾಮಿ ಮಗನ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ರನ್ನ ಆಯ್ಕೆ ಮಾಡಿದ್ದೇವೆ ಜೊತೆಗೆ ಉಪಸಮರದ ವಿಚಾರಕ್ಕೆ ಬರೋದಾದರೆ ಮೂರು ಕ್ಷೇತ್ರಗಳನ್ನ ಮೈತ್ರಿ ಅಭ್ಯರ್ಥಿಯೇ ಗೆಲ್ತಾರೆ ಎನ್ನುವ ವಿಶ್ವಾಸ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮೂರು ಕ್ಷೇತ್ರ ಗೆದ್ದು ಮೋದಿ ಕೈ ಬಲಪಡಿಸ್ತೇವೆ ಅಂದ್ರು ಎಚ್ ಡಿ ಕೆ ಇವತ್ತಿನ ದಿನ ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆಯ ಬಿಜೆಪಿ ಮತ್ತು ಜೆ ಡಿ ಎಸ್ನ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಎರಡು ಪಕ್ಷಗಳ ಮುಖಂಡರು ಇವತ್ತು ನಾಮಪತ್ರ ಸೂಚಿಸ್ತಕ್ಕಂಥದ್ದಕ್ಕೆ ಎಲ್ಲರ ಆಶೀರ್ವಾದದೊಂದಿಗೆ ಮತ್ತು ಭಗವಂತನ ಆಶೀರ್ವಾದದೊಂದಿಗೆ ನಾಮಪತ್ರ ಸಲ್ಲಿಸ್ತಕ್ಕಂಥ ದಿನ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇವತ್ತು ದೇಶದ ಒಂದು ಅಭಿವೃದ್ಧಿಯ ಪಥದಂತ ಹೋಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಹಲವಾರು ರೀತಿಯ ಕುತಂತ್ರದ ರಾಜಕಾರಣಗಳು ನಡೀತಾ ಇದೆ ಇದೆವರೆಗೂ ಕೂಡ ನನ್ನ ಮನಸ್ಸಿನಲ್ಲಿ ನಿಮಗೂ ಕೂಡ ಬಹಳ ಎರಡು ತಿಂಗಳುಗಳಿಂದ ನಿರಂತರವಾಗಿ ಹೇಳಿದ್ದೇನೆ ಎನ್ ಡಿ ಎ ಅಭ್ಯರ್ಥಿ ಘೋಷಣೆ ಆಗ್ತಾರೆ ಅಂತಕ್ಕಂಥದ್ದು ಎಲ್ಲೂ ಕೂಡ ನಮ್ಮ ಅಲಯನ್ಸ್ಗೆ ಧಕ್ಕೆ ಬರ್ತಾ ಇರತಕ್ಕಂಥ ನಿಟ್ಟಿನಲ್ಲಿ ಜನತಾದಳ ಪಕ್ಷ ಇರ್ಬೋದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪರಸ್ಪರ ಒಂದು ಹೊಂದಾಣಿಕೆಯಿಂದ ಶ್ರೀ ನರೇಂದ್ರ ಮೋದಿಜಿಯವರ ನಾಯಕತ್ವದಡಿ ಹತ್ತತ್ರ 19 ಸಂಸದರನ್ನ ಗೆಲ್ಲಿಸ್ಕೊಂಡಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಆ ಕೀರ್ತಿ ರಾಜ್ಯದ 7 ಕೋಟಿ ಜನತೆಗೆ ಹೋಗಬೇಕು ನಾವೇನು ಇವತ್ತು ಶಿಗ್ಗಾವಿ ಇರ್ಬೋದು ಸಂಡೂರು ಇರ್ಬೋದು ಚನ್ನಪಟ್ಟಣ ಮೂರು ಕಡೆ ಇವತ್ತು ರಾಜ್ಯ ಉಪಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಮೂರು ಕಡೆ ಎನ್ ಡಿ ಎ ಅಭ್ಯರ್ಥಿಯ ಗೆಲುವಿಗೆ ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್